ಯಾರು ಗೆದ್ರೆ ಒಳ್ಳೇದಕ್ಕ, ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು? ನಮಗೆ ಕಾಂಗ್ರೆಸ್ ಬೇಡ. ಬೇಡವಾ? ಬಿ ಜೆ ಪಿ ಬೇಕಾ? ಬಂದ್ ರೋಟೆಯ ಸಿಕ್ತೇ. ಮತ್ತೆ ನೀವು ನೋಟ್ ಬ್ಯಾನ್ ಮಾಡಿದ್ರಲ್ಲ ಅವಾಗಿಕ್ಲೂ ನಮ್ ಪರಿಸ್ಥಿತಿ ಏನಾಯ್ತ ಅನ್ನೋದ್ ಗೊತ್ತೈತ ನಿಮ್ಗೆ? ನೋಟ್ ಬ್ಯಾನ್ ಸರಿ ಇಲ್ಲ ಅಂತೀರಾ? ಸರಿ ಇಲ್ಲ, ಮೊದ್ಲಂತ ನೋಟ್ ಐತ ಅಂತ ನೋಟ್ ಮಾಡ್ರಿ, ಎಲ್ಲಾನು ಗೆದಿತ್ತೀರಿ, ಎಲ್ಲರೂ ಎಮ್ ಎಲ್ ಎ ಹಾಕರಿ. ಆ ಬಡವ್ರಿಗೆ ಎಷ್ಟ್ ದಿವಸ ಹಾಕಿದಾರ ಗೊತ್ತ? ಅದು ನೋಟ್ ಚೇಂಜ್ ಮಾಡಿದ್ಮೇಲೆ ವಿಪಕ್ಷಪ್ಪಗ ಬಿಜೆಪಿ ಬಿಜೆಪಿ ಹೌದಾ? ಅವರೇ ಗೆಲ್ಬೇಕು, ಅವರೇ ಒಳ್ಳೇದು. ಹೌದಾ? ವಡನಾಡ್ ರಾಜಣ್ಣ ಏನು ಮಾಡಿಲ್ವಾಗಿದ್ರೆ? ಬರ್ ಯಾರು ಗೆಲ್ಬೋದು ಯಜಮಾನ್ರೆ ಎಲೆಕ್ಷನ್ ಅಲ್ಲಿ? ಅದೃಷ್ಟ. ಅದು ಯಾರು ಗೆಲ್ಬೋದು ಸರ್? ಜೆ ಡಿ ಎಸ್ ಗೆಲ್ಬೋದು ಅಂತ ಇದೆ. ಜೆ ಡಿ ಎಸ್ ಯಾರು ಗೆಲ್ಬೋದಮ್ಮ? ಯಾರು ಅಂತ ಹೇಳ್ತೀವಿ, ಕಾಂಗ್ರೆಸ್ ಜೆ ಡಿ ಎಸ್. ಸರ್ ಯಾರು ಗೆಲ್ಬೋದು ಸರ್ ಈ ಬಾರಿ ಎಲೆಕ್ಷನ್ ಅಲ್ಲಿ? ಜೆ ಡಿ ಎಸ್ ಗೆಲ್ಬೋದು. ಯಾರು ಜೆ ಡಿ ಎಸ್ ನಿಂದ? ಇವ್ರು ಮೈಮಣ್ಣರು. ಮೈಮಣ್ಣ ಜೆ ಡಿ ಯು? ಜೆ ಡಿ ಯು ಮೈಮಣ್ಣ. ಯಾರು ಗೆಲ್ಬೋದು ಸರ್? ಹೇಳಕ್ ಬರಲ್ಲ ಇದು. ಓಕೆ, ಯಾರು ಗೆಲ್ಬೋದು ಸರ್? ಯಾರಿಗೆ ಅಂತ ಹೇಳ್ತೀರಿ? ಓಕೆ, ಯಾರು ಗೆಲ್ಬೋದು ಸರ್? ಯಾರು ಅಂತ ಗೊತ್ತಾಗ ಗೊತ್ತಿಲ್ಲ, ಸೈಡ್ ಬನ್ನಿ. ಯಾರು ಕೆಲಸ ಒಳ್ಳೆ ಇದಾಗಿ ಮಾಡ್ತೀವಿ ಅಂತಾರ ಅವ್ರ ಅಭಿಪ್ರಾಯ ಗೆಲ್ತಾರೆ. ಅವ್ರು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಯಾರು ಒಳ್ಳೆ ಕೆಲಸ ಮಾಡಿ, ಕೆಲಸ ಒಳ್ಳೇದು ಯಾರು ಮಾಡ್ತೀವಿ ಮಾಡ್ತಾರೋ ಅವ್ರು ಮಾತ್ರ. ಈಗ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಡಿಸೈಡ್ ಮಾಡೋದು ನೀವಲ್ವಾ? ಅದೇ ಸರಿ. ಈಗ ಅವ್ರಿಗೆ ಎಲ್ಲದು ಒಳ್ಳೆ ಕೆಲಸ, ನೀರು ಕುಡಿಯೋ ನೀರಿಗಾಗಿ ಒಳ್ಳೆ ಕೆಲಸ ಬರ್ತೈತೆ ಅಲ್ಲಿ ಸುಳೆಕೆರಿಂದ. ಸುಳೆಕೆರಿಂದ ಬರ್ತಾರೆ, ಹಾಗಾಗಿ ಅವ್ರಿಗೆ ಓಟ್ ಹಾಕ್ತೀರಿ. ಅವ್ರಿಗೆ ಯಾರು ಗೆಲ್ಬೋದು ಸರ್? ವಡನಾಡ್ ರಾಜಣ್ಣ. ವಡನಾಡ್ ರಾಜಣ್ಣ ಯಾರು ಗೆಲ್ಬೋದು? ವಡನಾಡ್ ರಾಜಣ್ಣ. ಯಾರು ಗೆಲ್ಬೋದು ಸರ್? ಈಗ ಜನ ಯಾರು ಆಯ್ಕೆ ಮಾಡ್ತಾರೆ ಗೊತ್ತಾಗಲ್ಲ. ಜನ ನೀವು ಜನ ಅಲ್ವಾ? ಅಲ್ಲ ಹೌದು. ಯಾರಿಗೆ ಆಯ್ಕೆ ಮಾಡ್ತೀರ ಅದೇ ಹೇಳಿ. ಏನು ಈಗ ರಾಜಣ್ಣ ಗೆಲ್ಬೋದು? ಸಾಕಲ್ಲ, ಮುಗ್ದೈತಲ್ಲ. ಯಾರು ಗೆಲ್ಬೋದು ಯಜಮಾನ್ರೆ? ನಾವು ಯಾರಿಗೂ ಹಾಕಲ್ಲ. ಹಾಕಲ್ವಾ? ಹಾಕಲ್ಲ. ಯಾಕೆ? ಅವ್ರು ಕುಡಿಯಕ್ ನೀರ್ ತರಲಿಲ್ಲ, ನೀರ್ ತರ ಅಂತ ನಿಂಗೆ ಹಾಕ್ತಾರ. ತಂದ್ರಂತಲ್ಲ ನೀನೇ ತಂದಿ? ಏ ನೀರ್ ತಂದ್ರಂತಲ್ಲ, ನೀರ್ ಬಂತಲ್ಲ ಸುಳ್ಳಕೇರಿಂದ, ನೀರ್ ಬಂತಲ್ಲ ಅಂತಾರಲ್ಲ ಹುಟ್ಟೆ. ಮತ್ತೆ ಇಂಥ ಕಾಲ್ ಬಂದ್ರೆ ಅದು ಸುಳ್ಳಕೇರಿಂದ ನೀರ್ ಬಂತಲ್ಲ ಅಂತಲ್ಲ. ಅಲ್ಲ, ನಾನು ಈಗ ಹೇಳಿದ್ದೇನು, ಎಲ್ಲಿಗೂ ಹಾಕಲ್ಲ, ಯಾರಿಗೂ ಹಾಕಲ್ಲ. ಯಾಕೆ ಯಾಕೆ ಹಾಕ್ಬೇಕು ಅವ್ರಿಗೆ? ಅವ್ನು ದುಡ್ಕೊಂಡು ನಮಗೆ ಕೊಡ್ತಾನೆ ತಂದು. ನಮಗೆ ಏನಾಗ್ಬೋದು ಸರ್ ಎಲೆಕ್ಷನ್ ಈ ಬಾರಿ? ಯಾರು ಗೆಲ್ಬೋದು ಇಲ್ಲಿ? ಇಲ್ಲಿ ಯಾರು ಗೆಲ್ತಾರೆ ಯಾರು ಬಿಡ್ತಾರ? ಓಟಿ ಕ್ಯಾರಿ ನೀರಿಲ್ಲ, ನೀರಿಲ್ಲ ಅದು ತರೋದು ಸಿಕ್ಕಲ್ಲ. ಎಲ್ಲರೂ ಅವನ ಬದುಕ ರೀತಿ ನೋಡ್ಕೊಂತಾರೆ. ಯಾರು ಬಂದ್ರು ಪ್ರಯೋಜನ? ಪ್ರಯೋಜನ ಇಲ್ಲ. ಹ್ಞೂ ರೀ, ಯಾರು ಬಂದ್ರು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಹೌದಪ್ಪ, ಎಲ್ಲ ಹಂಗೆ ಆಗ್ತಿರೋದು, ಎಲ್ಲ ಅದೇ ಆಗ್ತಿರೋದು. ಅವ್ರವ್ರು ನೋಡ್ಕೋತಾರೆ. ಅವ್ರದ್ದೇನು ಯಾರು ಬಂದ್ರು ಕುಡಿಯೋದು ನೀರೇ ಇಲ್ಲ. ಬಂದ್ರಲ್ಲ ದೇವರಳ್ಳಿಗೆ, ತೆಂಗಿರೋ ತಲಕ್ ದೇವರಳ್ಳಿಗೆ ನೀರೇ ಇಲ್ಲ ಅಂತ ತಿಕ್ಕಂಬಿಡು. ಇದನ್ನ ಕೊಡು, ಇದು ಹಿಂಗ್ ಕೊಡು. ನೀರಿನ ಸಮಸ್ಯೆ ಆದ್ರೆ ಇಲ್ಲಿ ಸಾಸಿವೆ ಏತಾನ ಇದ್ರ ನೀರು ಅವರಿದು ಯಾವಾಗ್ಲೂ ಆಗ್ಬೇಕಿತ್ತು, ಮಾಡಿಲ್ಲ. ಹಂಗಾಗಿ ಈ ಸಾರಿ ಚುನಾವಣೆಯಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಅನುಮಾನ. ಯಾರು ಬಂದರು 500 ರಿಂದ 1,000 ಓಟು, ಸ್ವಲ್ಪ ಹೆಚ್ಚಿನದಾಗಿ ವಿರೂಪಾಕ್ಷಪ್ಪ ಮತ್ತು ವಡನಾಳ್ ರಾಜಣ್ಣಗೆ ಫೈಟ್ ಬೀಳೋದು. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಕಳೆದ ಬಾರಿ ವಡನಾಳ್ ರಾಜಣ್ಣ ಅವರು ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿದ್ದರು. ಈ ಬಾರಿ ಮಡಾಳ್ ವಿರೂಪಾಕ್ಷಪ್ಪ ಅವರು ಬಿಜೆಪಿಯಿಂದ, ಕಳೆದ ಬಾರಿ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜೆ ಡಿ ಯುನ ಮಹಿಮಾ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾ ಇರೋದು, ಮತ್ತು ಜೆ ಡಿ ಎಸ್ನ ಹೊದಿಗೆರೆ ರಮೇಶ್ ಅವರು ಆಲ್ರೆಡಿ ಅಲ್ಲಿ ಅಭ್ಯರ್ಥಿಯಿಂದ ಘೋಷಣೆಯಾಗಿದೆ. ನಿಜವಾಗ್ಲೂ ಇವರಿಬ್ಬರ ಮಧ್ಯೆ, ಅಂದರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಮಧ್ಯೆ ಬಹಳ 50-50 ಫೈಟ್ ಆಗುವಂಥ ಸಾಧ್ಯತೆ ಇತ್ತು. 50-50 ಭಾಳ ನೆಕ್ ಫೈಟ್. ಬಟ್ ಯಾವಾಗ ಮಹಿಮಾ ಪಾಟೀಲ್ ಅವರು ಕಣಕ್ಕಿಳಿದಿದ್ದಾರೆ, ಮತ್ತೊಂದು ಕಡೆ ಜೆ ಡಿ ಎಸ್ ಕೂಡ ಭಾಳ ಸ್ಟ್ರಾಂಗ್ ಆಗಿ ಇದೆ, ಇಲ್ಲ ಅಂತಲ್ಲ, ಅಂದರೆ ಗೆಲ್ಲೋ ವಿಚಾರದಲ್ಲಲ್ಲ, ಈ ಇಬ್ಬರ ನಡುವಿನ ಪೈಪೋಟಿಯಲ್ಲಿ ಓಟ್ ಸ್ಪ್ಲಿಟ್ ಮಾಡೋದು. ಸೊ ಹಾಗಾಗಿ ವಡ್ನಾಳ್ ರಾಜಣ್ಣ ಅವರಿಗಾಗಲಿ ಅಥವಾ ವಿರೂಪಾಕ್ಷ ಅವರಿಗಾಗಲಿ ಭಾಳ ಸುಲಭವಾಗಿ ಜಯ ಸಿಗೋದಿಲ್ಲ ಈ ಬಾರಿ. ಭಾಳ ಕಷ್ಟಪಡಬೇಕಾಗತ್ತೆ. ಕಳೆದ ಬಾರಿನೇ 1800-900 ಅಂತರದಿಂದ ಅವರು ಭಾಳ ಕಷ್ಟಪಟ್ಟು ವಡ್ನಾಳ್ ರಾಜಣ್ಣ ಅವರು ಗೆದ್ದಿದ್ದರು. ಆಗ ಬಿ ಜೆ ಪಿ ಕೆ ಜೆ ಪಿ ಜೆ ಡಿ ಎಸ್ ಬಿರುಕುಂಟಾಗಿತ್ತು, ಅಂದರೆ ಬೇರೆ ಬೇರೆ ಪಾರ್ಟಿ ಆಗಿತ್ತು. ಈ ಬಾರಿ ಬಿ ಜೆ ಪಿ ಒಂದೇ ಪಾರ್ಟಿ ಆಗಿರೋದ್ರಿಂದ, ಕೆ ಜೆ ಪಿ ರಾಮುಲು ಪಾರ್ಟಿ ಮತ್ತು ಬಿ ಜೆ ಪಿ ಒಂದೇ ಆಗಿರೋದ್ರಿಂದ ಬಿ ಜೆ ಪಿ ಪಾಳ್ಯದಲ್ಲಿ ಇಲ್ಲ ನಾವು ಗೆಲ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗಿದೆ ಅಂತಂದರೆ, ಮಹಿಮಾ ಪಟೇಲ್ ಅವರು ಸ್ಪರ್ಧೆ ಮಾಡೋದ್ರಿಂದ ಕೆಲವು ಓಟ್ಗಳು ಡಿವೈಡ್ ಆಗ್ಬೋದು, ಅದು ತಮಗೆ ಲಾಭ ಆಗ್ಬೋದು ಅಂತೇಳಿ ಆ ಲೆಕ್ಕಾಚಾರ ಇದೆ. ಒಂದಂತೂ ಬಹಳ ಸ್ಪಷ್ಟ, ಬಹಳ ತುರುಸಿನ ಪೈಪೋಟಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ.
ಜೊತೆಗೆ ಹೊಳಲ್ಕೆರೆಯಲ್ಲಿ ಮಾಜಿ ಹಾಲಿ ಸಚಿವ ಆಂಜನೇಯ ಅವರು ಕಳೆದ ಬಾರಿ 14,000 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಅವ್ರಿಗೂ ಕೂಡ ಬಹಳ ಟಫ್ ಫೈಟ್ ಇದೆ. ಅಲ್ಲೂ ಕೂಡ ಏನು ಫೋಟೋ ಫಿನಿಶ್ ಸ್ಪರ್ಧೆ, ಫೋಟೋ ಫಿನಿಶ್ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇದು ಚನ್ನಗಿರಿಯಿಂದ ಜಯಪ್ರಕಾಶ್ ಶೆಟ್ಟಿ ಆ್ಯಂಡ್ ಟೀಮ್ ಸುವರ್ಣ ನ್ಯೂಸ್ಗಾಗಿ ದೊಡ್ಡವರ ಅಖಾಡದಲ್ಲಿ. ನಮಸ್ತೆ.